Renu Rana Rana ಬನವಾಸಿ ವರದಾ ನದಿಯ ಎಡದಂಡೆಯ ಮೇಲಿರುವ ಪಟ್ಟಣ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿದೆ. ಕದಂಬ ರಾಜ್ಯವನ್ನು ಕರ್ನಾಟಕದ ಪ್ರಥಮ ರಾಜ್ಯವೆಂದು ಕರೆಯುತ್ತಾರೆ. ಈ ರಾಜ್ಯದ ಸ್ಥಾಪಕ ಮಯೂರವರ್ಮ. ಈತ 4ನೇ ಶತಮಾನಕ್ಕೆ ಸೇರಿದವನು. ಈತನ ರಾಜಧಾನಿಯೇ ಬನವಾಸಿ. ಭಾರತಕ್ಕೆ ಬಂದಿದ್ದ ಗ್ರೀಕ್ ಪ್ರವಾಸಿ ತಾಲಮಿ ಈ ಪಟ್ಟಣವನ್ನು ಬನೌಸಿ ಎಂದು ಕರೆದಿದ್ದಾನೆ.
ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಬನವಾಸಿಯನ್ನು ಜಯಂತಿಪುರ ಅಥವಾ ವೈಜಯಂತಿ ಎಂದು ಕರೆಯಲಾಗುತ್ತಿತ್ತು. ಹುಯೆನ್ಸಾಂಗ್ ಬನವಾಸಿಗೆ ಭೇಟಿ ನೀಡಿ ತನ್ನ ಪುಸ್ತಕದಲ್ಲಿ ವಿಶೇಷವಾಗಿ ಬನವಾಸಿಯನ್ನು ಉಲ್ಲೇಖ ಮಾಡಿರುವನು. ಮಹಾಭಾರತದಲ್ಲಿ ಬನವಾಸಿಯನ್ನು ವನವಾಸಕ ಎಂದು ಕರೆಯಲಾಗಿದೆ. ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಅಶೋಕ ಚಕ್ರವರ್ತಿ ಕಳುಹಿಸಿದ ಬೌದ್ಧ ಭಿಕ್ಷು ರಕ್ಕಿತನು ಬನವಾಸಿ ಪ್ರಾಂತ್ಯಕ್ಕೆ ಬಂದಿದ್ದನೆಂದು ಮಹಾವಂಶ ಎಂಬ ಬೌದ್ಧ ಗ್ರಂಥ ತಿಳಿಸುತ್ತದೆ. ಹಾಗೆ ನಾಗಾರ್ಜುನ ಕೊಂಡದ ಒಂದು ಶಾಸನ ಸಿಂಹಳದ ಬೌದ್ಧ ಭಿಕ್ಷುಗಳು ಧರ್ಮ ಪ್ರಸಾರಕ್ಕಾಗಿ ಬನವಾಸಿಗೆ ಬಂದಿದ್ದರು ಎಂಬುದನ್ನು ನಮೂದಿಸಲಾಗಿದೆ. ಕನ್ನಡದ ಆದಿಕವಿ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಚಾಗದ ಭೋಗದ ಕರದ ಘೇಯದ ಗೊಟ್ಟಿ ಅಲಂಪಿ ನಿಂಪುಗಳ್ ಗಾಗರವಾದ ಮಾನಸರೇ ಮಾನಸರ್ ಅಂತವರಾಗಿ ಪುಟ್ಟಲೇನಾಗಿಯೂ ಮೇನೋ ತೀರ್ದಪುದೆ ತೀರದೊಡಂ ಮರಿದುಂಬಿಯಾಗಿ ಮೆಂಟ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್ ಎಂದು ಬನವಾಸಿಯ ವರ್ಣನೆಯನ್ನ ಮಾಡುತ್ತಾನೆ. ಇಲ್ಲಿ ವರಧಾ ನದಿಯು ದೇವಾಲಯದ ಅನತಿ ದೂರದಲ್ಲಿ ಹರಿಯುತ್ತಿದೆ. ಶ್ರೀ ಮಧುಕೇಶ್ವರ ಇಲ್ಲಿನ ಆರಾಧ್ಯ ದೈವ. ಶ್ರೀ ಮಧುಕೇಶ್ವರ ಲಿಂಗವು 5.5 ಅಡಿ ಎತ್ತರವಿದ್ದು ಈ ಶಿವಲಿಂಗದ ಶಿಲೆಯು ಜೇನುತುಪ್ಪದ ಬಣ್ಣದಲ್ಲಿ ಇರುವುದರಿಂದ ಮಧುಕೇಶ್ವರ ಲಿಂಗವೆಂದು ಹೆಸರಾಗಿರಬಹುದು. ಮಧುಕೇಶ್ವರ ದೇವಾಲಯವು ಒಂದೇ ಹಂತದಲ್ಲಿ ಕಟ್ಟಿದುದಲ್ಲ. 1ನೇ ಶತಮಾನದ ಶಾತವಾಹನರಿಂದ ಹಿಡಿದು 18ನೇ ಶತಮಾನದ ಸೋದೆ ಅರಸರವರೆಗೆ ಆಯಾಯ ಕಾಲಕಾಲಕ್ಕೆ ದೇವಾಲಯದ ಜೀರ್ಣೋದ್ಧಾರ ಮುಂದುವರಿದುಕೊಂಡು ಬಂದಿದೆ. ಮಾರ್ಕಂಡೇಯ ಪುರಾಣದ ಪ್ರಕಾರ ಕೃತಯುಗದಲ್ಲಿ ಮಹಾವಿಷ್ಣುವಿನ ಕಿವಿಯಿಂದ ಮಧುಕೈಟಭರೆಂಬ ಇಬ್ಬರು ದೈತ್ಯರು ಉತ್ಪತ್ತಿಯಾಗುತ್ತಾರೆ. ಕ್ರಮೇಣ ಅವರಲ್ಲಿ ಅಹಂಕಾರ ತುಂಬಿ ಲೋಕಕಂಟಕರಾಗುತ್ತಾರೆ. ಬ್ರಹ್ಮನ ಆಣತಿಯಂತೆ ಈ ಲೋಕಕಂಟಕರಾದಂತಹ ರಾಕ್ಷಸರನ್ನ ಸಂಹರಿಸಲು ವಿಷ್ಣು ಸಮ್ಮತಿಸಿ ಮಧುಕೈಟಭರನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಅವರೊಡನೆ ಯುದ್ಧ ಮಾಡಿದರೂ ಅವರನ್ನು ಅಷ್ಟು ಸುಲಭದಲ್ಲಿ ಸೋಲಿಸಲಾಗುವುದಿಲ್ಲ. ಕೊನೆಗೆ ವಿಷ್ಣು ಉಪಾಯದಿಂದ ವರವೇನಾದರೂ ಬೇಕಿದ್ದರೆ ಕೇಳಿ ಕೊಡುತ್ತೇನೆ ಎಂದಾಗ ದೈತ್ಯರು ನಾವೇ ನಿನಗೆ ವರ ಕೊಡುತ್ತೇವೆ ಕೇಳಿಕೋ ಎಂದು ಹೇಳುತ್ತಾರೆ. ಇದನ್ನೇ ಆಶಿಸಿದ್ದ ವಿಷ್ಣುವು ನನ್ನಿಂದ ನೀವು ಹತರಾಗುವ ವರವನ್ನು ಕೊಡಿರೆಂದು ಕೇಳುತ್ತಾನೆ. ಈ ಮಾತನ್ನು ಕೇಳಿದಂಗಾಗಿ ಅವರ ಅಹಂಕಾರ ಅಳಿದು ಮರುಗಿ ನಮ್ಮನ್ನು ಸಂಹರಿಸಿ ಈ ಸ್ಥಳದಲ್ಲಿ ಈಶ್ವರ ಆಲಯವನ್ನು ನಿರ್ಮಿಸಬೇಕೆಂದು ಪ್ರಾರ್ಥಿಸುತ್ತಾರೆ. ಮಹಾವಿಷ್ಣು ಹಾಗೆ ಆಗಲೆಂದು ಅವರಿರುವರನ್ನ ಸಂಹರಿಸಿ ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯವನ್ನು ಹಾಗೂ ಅಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಕೈಟವೇಶ್ವರ ದೇವಾಲಯವನ್ನು ನೆಲೆಗೊಳಿಸಿದನೆಂಬ ಪ್ರತೀತಿ ಇದೆ. ಈ ದೇವಾಲಯದಲ್ಲಿ 5 ಮಂಟಪಗಳಿದೆ: ಗರ್ಭಮಂಟಪ, ಸಂಕಲ್ಪ ಮಂಟಪ, ಸಭಾಮಂಟಪ, ನೃತ್ಯ ಮಂಟಪ ಮತ್ತು ನಂದಿ ಮಂಟಪ. ಮುಖಮಂಟಪದ ಮಧ್ಯದಲ್ಲಿ ನಾಟ್ಯ ಮಂಟಪವಿದೆ. ಇಲ್ಲಿ ಮಾಯಾದೇವಿ ಶಿವನನ್ನೇ ಒಲಿಸಿಕೊಳ್ಳಬೇಕೆಂದು ನಾಟ್ಯ ಸೇವೆ ಮಾಡುತ್ತಿರುವಾಗ ಅಲ್ಲಮ ಪ್ರಭುವು ಮದ್ದಳೆಕಾರನಾಗಿ ಬಂದು ಮದ್ದಳೆ ನುಡಿಸಿ ಮಾಯೆಯನ್ನು ಸೋಲಿಸಿದನೆಂದು ಚಾಮರಸನ ಪ್ರಭುಲಿಂಗಲೀಲೆಯಲ್ಲಿ ಹೇಳಿದೆ. ನಾಟ್ಯ ಮಂಟಪದ ಎದುರು 7.5 ಅಡಿ ಎತ್ತರದ ಬೃಹತ್ ನಂದಿ ಇದೆ. ಈ ನಂದಿಯು ಎಡಗಣ್ಣಿಂದ ಶಿವನನ್ನು ಬಲಗಣ್ಣಿಂದ ಪಾರ್ವತಿಯನ್ನು ನೋಡುವಂತೆ ಕೆತ್ತಲಾಗಿದೆ. ಗುಡಿಯ ಬಲಭಾಗಕ್ಕೆ ಅರ್ಧ ಗಣಪತಿಯ ಮೂರ್ತಿ ಇದೆ. ಇದರ ಇನ್ನೊಂದು ಭಾಗ ವಾರಾಣಸಿಯಲ್ಲಿದೆ ಎಂದು ನಂಬಲಾಗಿದೆ. ಮಧುಕೇಶ್ವರ ದೇವಾಲಯದಲ್ಲಿ ಆಯಾಯ ದಿಕ್ಕಿಗೆ ಅಷ್ಟದಿಕ್ಪಾಲಕರ ಮೂರ್ತಿಗಳಿದೆ. ಸರ್ಕಾರವು ಬನವಾಸಿಯಲ್ಲಿ ಪ್ರತಿ ವರ್ಷ ಕದಂಬೋತ್ಸವವನ್ನು ಆಚರಿಸುತ್ತಾ ಬಂದಿದೆ. ಇಂದು ಈ ಬನವಾಸಿಯಲ್ಲಿ ಹಿಂದಿನ ಅಳಿದುಳಿದ ನೆನಪುಗಳು ಒಂದಿಷ್ಟು ತೆರೆದು ನಿಂತಿದೆ. ಅದರೊಂದಿಗೆ ಮೌನದಲ್ಲಿ ಸಂವಹನ ನಡೆದಾಗ ನಮ್ಮ ಪಯಣಕ್ಕೂ ಅರ್ಥ ಬರುತ್ತದೆ. ಇತಿಹಾಸದ ನೆನಪುಗಳು ಮತ್ತೆ ಮರುಜೀವ ಪಡೆದುಕೊಂಡಂತಾಗುತ್ತದೆ. ತೆಂಕಣಗಾಡಿ ಸೋಂಕಿದೊಡಂ ಉಳ್ನುಡಿಗೇಳ್ದೊಡಂ ಇಂಪನಾಳ್ದಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡಮಾದ ಕೆಂದಲಂಪಿಗೆ ಎಡೆಗೊಂಡೊಡಂ ಮಧುಮಹೋತ್ಸವಂ ಮಾದೊಡಂ ಏನೆಂಬೆನಾರಂಕುಸಂ ಇಟ್ಟೊಡಂ ನೆನೆವುದೆನ್ನ ಮನಂ
ನೆನೆವುದೆನ್ನ ಮನಂ ವನವಾಸಿ ದೇಶಮಂ ವನವಾಸಿ ದೇಶಮಂ.